ಹಿಂದಿನ ತರಗತಿಯಲ್ಲಿ ನಾವು ಹೇಗೆ ಮೊನಾಲಿಸಾ ಕಷ್ಟ ಕುರುಡನ ಕಷ್ಟದಲ್ಲಿ ಯಾವ ರೀತಿ ಸಹಾಯ ಮಾಡಿದ್ದ ಅನ್ನೋದನ್ನ ನೋಡಿದ್ವಿ. ಆ ಎರಡು ಕಾರ್ಯಗಳು ಮತ್ತು ಗೂಳಿಗಳು ಅವಳ ಆತನನ್ನ ಸುತ್ತುವರಿದು ನೋವನ್ನುಂಟು ಮಾಡಲು ಪ್ರಯತ್ನಿಸಿದ್ವು. ಆದರೆ ಅವಳ ಸಾಹಸದಿಂದ ಆ ಹುಡುಗನ ಕೈಯಲ್ಲಿ ಹಿಡಿದು ದರದಲ್ಲಿ ಎಳೆದುಕೊಂಡು ಬಂದು ಆ ಈಚೆಯ ದಡಕ್ಕೆ ತಂದು ನಿಲ್ಲಿಸಿದ್ದು. ಇದರಿಂದ ಆ ಹುಡುಗನ ಆ ಬಾಲಕನ ಪ್ರಾಣ ಉಳಿಯಿತು. ಅದನ್ನು ಕಾರ್ ಚಾಲಕ ಬಂದು ಅದಕ್ಕೆ ಉಪಚಾರವನ್ನು ಮಾಡಿದ ತಿಳ್ಕೊಂಡ್ವಿ. ಆಗ ಮನಸ್ಸ ಹೋಗು ಮಾಮ, ಇಲ್ಲಿ ಬಹಳ ಒಳ್ಳೆಯವನು, ಆ ತುಂಟತನವನ್ನು ಓಡಿಸಿದೆ. ಈ ಕಣ್ಣು ಕಾಣುವ ಹುಡುಗನ ಗಾಯ ರಕ್ತ ಒರೆಸಿ ಬ್ಯಾಂಡೇಜ್ ಕಟ್ಟಿ ಸಂತೆ ಸೇರಿವೆ. ಆಪತ್ತಿಗೆ ಆಗಲೇನಂತ ಇತರಿಗೆ ಸಹಾಯ ಮಾಡುವ ದೂರವಾಗಿದೆ. ದೇವರು ಚೆನ್ನಾಗಿದ್ದೇನೆ, ಧನ್ಯವಾದ ಹೇಳಿದಳು. ಆ ಮಗು ಸುಮ್ಮನೆ ಸೇರ್ತಾರೆ ಮಾಮ ಕರೀತದ ಪುಟ್ರ ಹುಡುಗಿ. ಮಾಮ ನೀನು ಭಾಳ ಒಳ್ಳೆಯವನು, ಈ ತುಂಟತನವನ್ನು ಓಡಿಸ್ತಿ, ಆ ಏನು ನೋವನ್ನು ಮಾಡ್ತಾವನ್ನ ಓಡಿಸಿದ ಆ ಕಣ್ಣು ಕಾಣುವ ಹುಡುಗನ ಗಾಯದ ರಕ್ತ ಒರೆಸಿ ಬ್ಯಾಂಡೇಜ್ ಕಟ್ಟಿದ. ಬ್ಯಾಂಡೇಜ್ ಬ್ಯಾಂಡೇಜ್ ಅಂದ್ರ ಬ್ಯಾಂಡೇಜ್ ಅಂದ್ರ ಗಾಯದ ಮೇಲೆ ಕಟ್ಟುವ ಪಟ್ಟಿ, ಗಾಯದ ಮೇಲೆ ಕಟ್ಟುವ ಪಟ್ಟಿ, ಗಾಯದ ಮೇಲೆ ಕಟ್ಟುವ ಪಟ್ಟಿ. ಅದನ್ನು ಕಟ್ಟಿ ಸಂತೈಸಿದ, ಆರಾಮ ಮಾಡಿದ. ಆಪತ್ತಿಗೆ ಆದವನೇ ನೆಂಟ, ಅದಕ್ಕೆ ಯಾರು ನಮಗೆ ಆಪತ್ತಿಗೆ ನೋವಿಗೆ ಆಗ್ತಾರೋ ಅವರೇ ನಮ್ಮ ನೆಂಟರು, ನೆಂಟಂದ ಸಂಬಂಧಿಕರು ಅಂತ ಅರ್ಥ. ನೆಂಟ ಅಂದ ಸಂಬಂಧಿಕ. ಇತರಿಗೆ ಸಹಾಯ ಮಾಡುವ ದೊಡ್ಡ ಗುಣವಿದೆ, ಇತರಿಗೆ ಸಹಾಯ ಮಾಡುವ ದೊಡ್ಡ ಗುಣ ಇದೆ. ದೇವರನ್ನು ಚೆನ್ನಾಗಿರಲಿ ಅಂತ ಧನ್ಯವಾದ ಹೇಳಿದಳು. ದೇವರನ್ನು ಚೆನ್ನಾಗಿ ಇಡಲಿ ಅಂತ ಧನ್ಯವಾದವನ್ನು ಅರ್ಪಿಸ್ತಾಳೆ. 7 ವರ್ಷದ ಬಾಲಕಿ ಮುಗ್ಧ ಮಾತುಗಳು ಆದ ಬರಗಾಲ. ಏನಪ್ಪ ಎಷ್ಟು ಚಿಕ್ಕ ವಯಸ್ಸು, 7 ವರ್ಷ, ಇಂಥ ಚಿಕ್ಕ ವಯಸ್ಸಿಗೆ ಇಂಥ ವಯಸ್ಸಿಗೆ ಎಷ್ಟೊಂದು ದೊಡ್ಡ ಬುದ್ಧಿ, ಎಂಥ ಮಹಾನ್ ಕಾರ್ಯವನ್ನು ಮಾಡ್ತಾರಲ್ಲ ಈಕೆ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊಂತಾನೆ. ಅಪ್ಪ ನೀನೆಷ್ಟು ಜಾಣೆ, ನಿನ್ನ ಹೆತ್ತ ತಂದೆ ತಾಯಿಗಳು ಧನ್ಯರು ಅಂತ ಹೇಳ್ತಾನೆ. ನೀನೆಷ್ಟು ಜಾಣೆ, ನಿನ್ನ ಹೆತ್ತ ತಂದೆ ತಾಯಿಗಳು ಧನ್ಯರು ಶ್ರೇಷ್ಠರು ಅಂತ ಮಾತನ್ನು ಹೇಳ್ತಾನೆ. ನಿನ್ನ ಗುರುಗಳು ನಿನಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ, ನಿನ್ನ ಗುರುಗಳಿಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ ಅಂತ ಗುರುಗಳನ್ನು ಹೋಗ್ತಾನೆ. ಪರರ ನೋವನ್ನು ತನ್ನ ನೋವನ್ನು ತಿಳಿಯುವ ನಿನ್ನ ಭಾವನೆ ಮೆಚ್ಚುವಂಥದ್ದು. ಪರರ ನೋವನ್ನು ಇತರ ನೋವನ್ನು ನಮ್ಮ ನೋವು ಅಂತ ತಿಳ್ಕೊಳ್ಳೋದು ಅದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು. ನಿನ್ನ ಭವಿಷ್ಯ ಬೆಳಗಲಿ, ನಿನ್ನ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಹರಸ್ತನ. ಅಷ್ಟರಲ್ಲಿ 7 ಜನ ಸೇರ್ತಾರ. ಈ ಸುದ್ದಿ ಊರ ತುಂಬ ಹರಡಿತು. ಈ ಸುದ್ದಿ ಅಭಿವೃದ್ಧಿ ಅಭಿವೃದ್ಧಿ ಇಡೀ ಊರಿಗೆಲ್ಲ ಹರಡುತ್ತದೆ. ಸಂಘ ಸಂಸ್ಥರು ಸಾರ್ವಜನಿಕರು ಶಾಲೆಗೆ ಬಂದರು. ಎಲ್ಲರೂ ಶಾಲೆಗೆ ಬರ್ತಾರ, ಅವಳಿಗೆ ಬಹುಮಾನ ನೀಡಿ ಸನ್ಮಾನವನ್ನು ಮಾಡ್ತಾರೆ. ಯಾರಿಗೆ ಸಾಹಸಿ ಒಂದಾಗಿಸಿ ಅವಳ ಸಾಹಸವನ್ನು ಸುತ್ತಿನ ಪುರಕ್ಕೆ ಪ್ರಕಟಿಸಿದರು. ಅವಳ ಸಾಹಸವನ್ನು ಸುತ್ತಿನ ಪುರಕ ಮೇಲೆ ಅದನ್ನು ಪ್ರಕಟಿಸ್ತಾರ. ಮುಖ್ಯೋಪಾಧ್ಯಾಯರು ಚಿತ್ತ ಸಹಿತ ವಿವರಣೆ ನೀಡಿದರು. ಚಿತ್ತ ಸಹಿತ ವಿವರಣೆಯನ್ನು ಎಲ್ಲ ಮಕ್ಕಳಿಗೂ ಮುಖ್ಯೋಪಾಧ್ಯಾಯರು ತಿಳಿಸ್ತಾರೆ ಅನ್ನುವಂಥದ್ದು. ಆಮೇಲೆ ಏನಾಗುತ್ತೆ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಶಾಲೆಗೆ ಬಂದು ಮಗನ ನಿಲ್ಲಿಸಿದ್ರು ನೋಡ್ರಿ. ಜಿಲ್ಲಾ DC ಅಂತ ಕರೆದಿದ್ದಾರೆ, ಡಿಸ್ಟಿಕ್ ಕಲೆಕ್ಟರ್. ಜಿಲ್ಲಾಧಿಕಾರಿಗಳು ಶಾಲೆಗೆ ಬಂದು ಮಗವನ್ನು ಅಭಿನಂದನೆ ಮಾಡ್ತಾರೆ. ಇನ್ನು ಒಳ್ಳೇದಾಗಲಿ ಅಂತ ದೈವೇ ಧರ್ಮದ ಮೂಲ ಎಂದರು. ಅವಳ ಮಾನವೀಯತೆ ಹಾಗೂ ಸಹಾನುಭೂತಿಯನ್ನು ಹೊಳೆದರು. ಅವಳ ಸಹಾನುಭೂತಿ ಒಳ್ಳೆಯ ಸಹಾನುಭೂತಿ ಮತ್ತು ಸಹಾನುಭೂತಿ ಅಂದರೆ ಅನುಕಂಪಾದೆಯೇ ಸಹಾನುಭೂತಿ ಸಹಾನು ಸಹಾನುಭೂತಿ ಅನುಕಂಪ ದಯೆ ದೈವೇ ಧರ್ಮದ ಮೂಲ ಅಂತ ಹೇಳ್ತಾರ. ದೈವೇ ಧರ್ಮದ ಮೂಲ ಪ್ರಸನ್ನ ಹೇಳಿದಾಗೆ ದೈವೇ ಧರ್ಮದ ಮೂಲ ಅಂದ್ರೆ ಸರ್ವ ಪ್ರಾಣಿಗಳಲ್ಲಿ ಕೂಡ ನಾವು ದಯ ಹೊಂದಿರಬೇಕು ಅನ್ನುವಂಥದ್ದು. ಮಾನವೀಯತೆ ಇರಬೇಕು, ಮನುಷ್ಯನ ಗುಣ ಮನುಷ್ಯ ಒಂದು ಅನ್ನುವಂತಹ ಒಂದು ಗುಣ ಇರಬೇಕು. ಸಹಾನುಭೂತಿ ಎಲ್ಲರೂ ಕೂಡ ಅನುಕಂಪ ಮತ್ತು ದಯೆ ಇರಬೇಕು. ಅವಳಿದ್ರು ಧೈರ್ಯ ಸಾಹಸವಾಗಿ ಧೈರ್ಯವನ್ನು ಸಾಧಿಸಿದ್ರು ಮಾತ್ರ ಅಂತ ಅಸಾಧ್ಯವಾದ ಕೆಲಸವನ್ನು ಕೂಡ ಸಾಧ್ಯ ಮಾಡಿ ತೋರಿಸಬಹುದು. ಅಬ್ದುಲ್ ಹಮೀದ್ ಸಾಹಸಕತೆಯನ್ನು ನೆನಪಿಸಿದ್ರು. ಅಬ್ದುಲ್ ಹಮೀದ್ ಒಬ್ಬ ಶ್ರೇಷ್ಠ ಸಾಹಸಿಗ, ಅವನೊಬ್ಬನನ್ನು ಕೂಡ ನಂತರ ಮಕ್ಕಳೆಲ್ಲರೂ ಖುಷಿಪಟ್ಟು ಚಪ್ಪಾಳೆ ತರ್ತಾರೆ. ಎಲ್ಲರೂ ಖುಷಿಪಟ್ಟು ಚಪ್ಪಾಳೆ ತರ್ತಾರೆ, ಎಲ್ಲರಿಗೂ ಸಿಹಿ ಅನಿಸ್ತಾರೆ. ಒಡಿಶಾ ರಾಜ್ಯ ಸರ್ಕಾರಕ್ಕೆ ಮಕ್ಕಳ ಕಲ್ಯಾಣ ಮಾಡಿ ಈಕೆಯನ್ನು ಗೌರವವನ್ನು ಕೊಡ್ತದ. ಯಾರು
Odisha rajada makara telalena ke ikena koro wana sarasada apatema sahasi kalege misalada ita chopra prasasiyannu bharata sarkara heli gaurisitu apatema sahasi kalege misaladanta ondu prasasti aa prasasti yavada ita chopra idu ondu prasasti ita chopra ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತದೆ ಯಾರಿಗೆ ಮೊನಾಲಿಸಾಗೆ ಶಾಲೆಯಲ್ಲಿ ಇವಳ ಹೆಸರು ಮೊನಾಲಿಸಾ ದೇವಿ ಇವಳು ಭುವನೇಶ್ವರದವಳು ಈಕೆ ತಂದೆ ದಿವಾರಾಜ್ ಮಲಿಕ್ ಇವಳು 25 1989 ರಲ್ಲಿ ಜನಿಸಿದಳು ಇವಳ ಹೆಸರು ಏನಪ್ಪ ಮೊನಾಲಿಸಾ ದೇವಿ ಇವಳು ಭುವನೇಶ್ವರ ಒಡಿಶಾ ರಾಜ್ಯದ ರಾಜಧಾನಿಯಾದ ಭುವನೇಶ್ವರ ಅಲ್ಲಿ ಈಕೆ ದೇವಸ್ಥಾನ ಈಕೆ ತಂದೆ ದಿವರಾಜ್ ದಿಜರಾಜ್ ಮಲಿಕ್ ಇವಳು 1980 ರಲ್ಲಿ ಜನಸ್ಥಳ ಈ ಘಟನೆಯು 1987 ಜನ ಯಾತಾರನ್ನು ತೆರೆಯಿತು ಈ ಘಟನೆ ಯಾವಾಗಿತ್ತು 1987 ಜನವರಿ 16 ರಂದು ತೆರೆಯಿತು ಆಗ ಅವಳು ಯುಜಿ ಎಂಇ ಶಾಲೆಯ 2ನೇ ತರಗತಿ ವಿದ್ಯಾರ್ಥಿನಿ ಇವಳು ನೃತ್ಯ ಹಾಗೂ ಸಂಗೀತದಲ್ಲಿ ನಿಪುಣೆ ನಿಪುಣೆ ಅಂದ್ರೆ ಅದರ ಬಗ್ಗೆ ಅಗಾಧವಾದ ಜ್ಞಾನವನ್ನು ಹೊಂದಿರುವಂತವಳು ಅಂತ ಅರ್ಥ ನಿಪುಣೆ ಅಂತಂದ್ರೆ ಭಾರತ ಜಪಾನ್ ಮೈತ್ರಿ ಸಂಘದ ವಾರ್ಷಿಕೋತ್ಸವದ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಳು ಭಾರತ ಜಪಾನ್ ಮೈತ್ರಿ ಸಂಘದ ವಾರ್ಷಿಕೋತ್ಸವ ನೃತ್ಯ ಕಾರ್ಯಕ್ರಮ ಭಾಗವಹಿಸಿದಳು ಅಮೋಘ ನೃತ್ಯ ಪ್ರದರ್ಶನ ನೀಡಿದಳು ಅಂದಿನ ಒಡಿಶಾ ರಾಜ್ಯದ ರಾಜ್ಯಪಾಲ ವಿಶ್ವಂಬರನಾಥ ಪಾಂಡೆ ಅವರಿಂದ ಪುರಸ್ಕಾರ ಪಡೆದಳು ಇವಳು 4ನೇ ತರಗತಿ ವಿದ್ಯಾರ್ಥಿನಿ ಅಂದಿನ ಒಡಿಶಾ ರಾಜ್ಯದ ರಾಜ್ಯಪಾಲರಾದಂಥ ವಿಶ್ವಂಬರನಾಥ ಪಾಂಡೆ ಅವರಿಂದ ಪುರಸ್ಕಾರ ಪ್ರಶಸ್ತಿಯನ್ನು ಪಡೆದಳು ಆಗ ಅವಳು ಎಷ್ಟನೇ ತರಗತಿ 4ನೇ ತರಗತಿ ವಿದ್ಯಾರ್ಥಿನಿ ನಾಲ್ಕನೇ ತರಗತಿ ವಿದ್ಯಾರ್ಥಿನಿ ಯಾವಾಗ ವಿಶ್ವಂಬರನಾಥ ಸುರಕ್ಷಿತವಾಗಿ ಉಳಿದ್ವಿ ಇಲ್ಲಾಂದ್ರೆ ಕಾರ್ ಅಥವಾ ಆ ಎರಡು ದನಗಳು ತುಂಟ ದನಗಳು ನಮ್ಮನ್ನ ನೋವನ್ನು ಮಾಡ್ತಿದ್ವು ಮಾಮನ ಕಾಪಾಡ್ದಿ ಅಂತ ಹೇಳಿದ್ರು ಆ ಮಗು ಆ ಕಾರ್ ಚಾಲಕನು ಕೂಡ ಬಹಳ ಒಳ್ಳೆಯನಾಗಿದ್ದ ಅವನು ಕೂಡ ಆ ಮಗುವನ್ನು ಹೊಗಳಿ ಆ ಶಾಲೆಗೆ ಕರೆದುಕೊಂಡು ಬಂದು ಶಾಲೆಗೆ ಒಪ್ಪಿಸಿ ಅವಳ ಸಾಹಸವನ್ನು ಹೇಳಿದನ ಹೇಳಿದ ಮೇಲೆ ಆ ಸಾಹಸದಿಂದ ಇಡೀ ಶಾಲೆಯಲ್ಲಿ ಆ ಊರಿಗೆ ಪ್ರಖ್ಯಾತಿ ಆಗ್ತಾರೆ ಆ ಊರಿಗೆ ಅಂದರೆ ಇಡೀ ರಾಜ್ಯಕ್ಕೆ ಶ್ರೇಷ್ಠ ವಿದ್ಯಾರ್ಥಿನಿಯಾಗಿ ತನ್ನ ಕೆಲಸವನ್ನು ಮಾಡ್ತಾಳೆ ಅವಳು ಅನೇಕ ಪುರಸ್ಕಾರಗಳನ್ನು ಪಡೀತಾಳೆ ಅದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ವಿಶ್ವಂಬರನ ಪಾಂಡವರಿಂದ ಪುರಸ್ಕಾರವನ್ನು ಪಡೆದು ಇಡೀ ದೇಶಕ್ಕೆ ಒಬ್ಬ ಶ್ರೇಷ್ಠ ಸಾಹಸಿಯಾಗಿ ನಮ್ಮ ನಮ್ಮ ಕಣ್ಮುಂದೆ ಉದಾಹರಣೆಯಾಗಿದ್ದಾಳೆ ಅಂದರೆ ಅವಳೇ ಸಾಹಸಿ ಮಹಾಲಿಸಂದದ್ದು ಈ ರೀತಿಯಾಗಿ ನೀವು ಕೂಡ ಸಾಹಸಗಳನ್ನು ಮರೀರಿ ಅಂತ ಹೇಳ್ತಾ ಇಂದಿನ ತರಗತಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ